ಬೃಹದಾಕಾರದ ಕಲ್ಲುಗಳು ಬಂಡೆಗಳು ಬಂದು ಅಪ್ಪಳಿಸಿರೋ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ನಜ್ಜುಗುಜ್ಜಾದಂತಹ ಪರಿಸ್ಥಿತಿಯಲ್ಲಿ ಈ ಕಾರುಗಳು ಇದೀಗ ಪತ್ತೆಯಾಗಿದೆ ಸೊ ಮೃತದೇಹಗಳು ಎಲ್ಲಿದೆ ಅನ್ನೋ ವಿಚಾರವಾಗಿ ಇನ್ನೂ ಕೂಡ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಗಮನಿಸ್ತಾ ಇದ್ರೆ ಸಾಕಷ್ಟು ದಟ್ಟ ಮಂಜು ಆಗಾಗಿ ಅಲ್ಲಿ ಆ ಪ್ರದೇಶದಲ್ಲಿ ಆವರಿಸ್ತಾ ಇರೋ ಹಿನ್ನೆಲೆಯಲ್ಲಿ ಅದು ಕೂಡ ಕಾರ್ಯಾಚರಣೆಗೆ ತೊಂದರೆ ಮಾಡ್ತಾ ಇದೆ ಇವತ್ತು ಆರನೇ ದಿನ ಶೋಧ ಕಾರ್ಯ ಆರಂಭ ಆಗಿ ಒಂದು ಮೃತದೇಹ ಅಷ್ಟೇ ಪತ್ತೆಯಾಗಿದೆ ಅದಾದ ನಂತರ ಇದೀಗ ನಿನ್ನೆ ಒಂದಷ್ಟು ಮನೆಯ ಸಾಮಗ್ರಿಗಳು ಕೂಡ ಸಿಕ್ಕಿದ್ವು ಇವತ್ತು ನಜ್ಜುಗುಜ್ಜಾಗಿರುವಂತಹ ಪರಿಸ್ಥಿತಿಯಲ್ಲಿ ಎರಡು ಕಾರುಗಳು ಪತ್ತೆಯಾಗಿದೆ ಕಾರಗಳ ಇಷ್ಟರ ಮಟ್ಟಿಗೆ ನಜ್ಜುಗುಜ್ಜಾಗಿದೆ ಅಂದ್ರೆ ಮೃತದೇಹಗಳ ಪರಿಸ್ಥಿತಿ ಏನಾಗಿರಬಹುದು ಅನ್ನುವಂತಹ ಆತಂಕ ಕೂಡ ಸದ್ಯ ಕಾಡ್ತಾ ಇರುವಂತದ್ದು ಯಾಕಂದ್ರೆ ಕೇವಲ ಮಣ್ಣು ಮುಚ್ಚಿಕೊಂಡಿದ್ರೆ ಪರವಾಗಿಲ್ಲ ಆದ್ರೆ ಇತರ ಬೃಹದಾಕಾರದ ಏನು ಸಂಪೂರ್ಣವಾಗಿ ಕಾರೇ ಜಖಮ್ ಆಗುವ ವೇಗದಲ್ಲಿ ಬಂದು ಅಪ್ಪಳಿಸಿದ್ದಾವೆ ಪರಿಣಾಮ ಕಾರುಗಳೇ ಹೀಗೆ ನಜ್ಜುಗುಜ್ಜಾಗಿದೆ ಅಂತ ಹೇಳಿದ್ರೆ ಮೃತದೇಹದ ಪರಿಸ್ಥಿತಿ ಏನಿರೋ ಏನಿರಬಹುದು ಅನ್ನುವಂಥದ್ದನ್ನ ಕೂಡ ಯೋಚಿಸುವಂತಹ ಹಂತ ಇದೆ ಸದ್ಯಕ್ಕೆ ಇದೀಗ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಕೆಪಿ ನಾಗರಾಜ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕೆ ಪಿ ನಾಗರಾಜ್ ಈ ಕಾರ್ಗಳಿಗೆ ಆಗಿರುವಂತಹ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ ಇನ್ನು ಮೃತದೇಹಗಳ ಪರಿಸ್ಥಿತಿ ಏನಿರಬಹುದು ಅನ್ನೋ ಯೋಚನೆ ಬರುತ್ತೆ ಅಲ್ಲ ವಿಜಯ್ ಈಗ ಏನಂದ್ರೆ ಆ ಮನೆಯ ಆವರಣದಲ್ಲಿ ನಿಂತಿರುವಂತಹ ಕಾರ್ಗಳಲ್ಲ ಆ ಕಾರ್ಗಳು ಕಾರ್ ಶೆಡ್ಡಿನ ಒಳಗಡೆ ನಿಲ್ಲಿಸಿರುವಂತಹ ಕಾರ್ಗಳು ಅಲ್ಲಿಗೆ ಕಾರ್ಗಳು ಕೂಡ ಕಾರ್ ಶೆಡ್ ನಲ್ಲಿ ಇದ್ದು ಇವರು ಕೂಡ ಮನೆ ಒಳಗಡೆ ಮಲಗಿದ್ರು ಅಲ್ಲಿಗೆ ಕೇವಲ ಮಣ್ಣು ಮಾತ್ರ ಕುಸಿದು ಗೋಡೆಗಳು ಮಾತ್ರ ಕುಸಿದು ಹೋಗಿಲ್ಲ ಅಲ್ಲಿಗೆ ಇಡೀ ಮನೆಯ ಮೇಲೆ ಬೃಹತ್ ಆದಂತಹ ಬಂಡೆ ಬಿದ್ದಿರುವಂತಹ ಸಾಧ್ಯತೆಗಳೇ ತೀರಾ ಸ್ಪಷ್ಟವಾಗಿ ಕಾಣ್ತಾ ಇದೆ ಕಾರ್ಗಳು ಆಗಿರುವಂತಹ ಸ್ಥಿತಿಗಳು ಅದು ಕಾರು ವ್ಯಾನೋ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ ಅಲ್ಲಿ ನೋಡಿರುವ ಕಾರಣಕ್ಕೋಸ್ಕರವಾಗಿ ಅದು ಡಸ್ಟರ್ ಕಾರ್ ಅನ್ನುವಂಥದ್ದು ಅದು ಮಾರುತಿ ವ್ಯಾನ್ ಅನ್ನುವಂಥದ್ದು ಗೊತ್ತಾಯ್ತೆ ಹೊರತು ಅಸಲಿಗೆ ಅವು ಕಾರ ಅವುಗಳು ಯಾವ ಕಾರು ಅನ್ನುವಂಥದ್ದು ಕೂಡ ಗೊತ್ತಾಗದಿರುವಂತಹ ರೀತಿಯಲ್ಲಿ ಕಾರ್ಗಳು ನಜ್ಜುಗುಜ್ಜಾಗಿದ್ದಾವೆ ಇಷ್ಟರ ಮಟ್ಟಿಗೆ ಕಾರ್ಗಳೇ ನಜ್ಜುಗುಜ್ಜಾಗಿರ್ಬೇಕಾದ್ರೆ ಮೃತದೇಹಗಳ ಸ್ಥಿತಿ ಏನಾಗಿರ್ಬೇಡ ಅನ್ನುವಂಥದ್ದೇ ಈಗ ಎದ್ದಿರುವಂತಹ ಬಹುದೊಡ್ಡವಾದಂತಹ ಆತಂಕದ ಪ್ರಶ್ನೆ ಮೃತದೇಹಗಳು ಗುರುತೆ ಸಿಗದ ಮಟ್ಟಿಗೆ ಆಗೋಗ್ಬಿಟ್ಟಿದವ ಅನ್ನುವಂತಹ ರೀತಿಯಾದಂತಹ ಒಂದು ಆತಂಕವು ಕೂಡ ಇಲ್ಲಿ ನೆನೆ ಮಾಡಿದೆ ಆದರೂ ಕೂಡ ಅವುಗಳ ಹುಡುಕಾಡುವ ಪತ್ತೆ ಕಾರ್ಯಾಚರಣೆ ಕೂಡ ಸಾಗಿದೆ ಇದರ ನಡುವೆ ದಟ್ಟವಾದಂತಹ ಮಂಜು ಕೂಡ ಮತ್ತೆ ಮತ್ತೆ ಆವರಿಸ್ತಾ ಇದೆ ಹೀಗಾಗಿ ಎನ್ಡಿಆರ್ಎಫ್ ಮತ್ತು ಎಸ್ ತಂಡದ ಸದಸ್ಯರುಗಳಿಗೆ ಅವರಿಗೆ ಕಾರ್ಯಾಚರಣೆಗೆ ಇಳಿಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಕೇವಲ ಇಟಾಚೆ ಮೂಲಕವಾಗಷ್ಟೇ ಇದರ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ ವಿಜಯ್ ಹಾಗೆ ಕೆಪಿ ನಾಗರಾಜ್ ಇವತ್ತು ಆರನೇ ದಿನ ಕಾರ್ಯಾಚರಣೆಯದ್ದು ಇವತ್ತಾದ್ರೂ ಏನಾದರೂ ಮತ್ತೊಂದು ಹಂತವನ್ನ ತಲುಪಬಹುದ ಕಾರ್ಯಾಚರಣೆಯನ್ನು ನಿರೀಕ್ಷೆ ಇದೆ ಅಲ್ಲಿ ದಟ್ಟ ಮಂಜಿದೆ ಸಾಕಷ್ಟು ಅಡೆತಡೆಗಳಿದೆ ಕಾರ್ಯಾಚರಣೆ ಹೇಗಾಗ್ತಾ ಇದೆ ಸದ್ಯ ಏನೆಲ್ಲ ಅಡೆತಡೆಗಳನ್ನು ಎದುರಿಸಿಕೊಂಡು ಅಲ್ಲಿ ಕಾರ್ಯಾಚರಣೆ ಸಾಕ್ತಾ ಇದೆ ಅಲ್ಲ ಕಾರ್ಯಾಚರಣೆಗೆ ಕಾರ್ಯಾಚರಣೆಗೆ ಬೇಕಾದಂತಹ ಸದಸ್ಯರುಗಳು ಎಲ್ಲರೂ ಕೂಡ ಸ್ಥಳಕ್ಕೆ ಬಂದಿದ್ದಾರೆ ಆದ್ರೆ ದಟ್ಟವಾದಂಥ ಮಂಜು ನಾನು ನಿಮಗೆ ಸ್ವಲ್ಪ ದೂರದಿಂದ ಯಾಕಂದರೆ ನಾನು ನೆಟ್ವರ್ಕ್ನ ಪ್ರಾಬ್ಲಮ್ ಇಂದ ಸ್ವಲ್ಪ ದೂರದಲ್ಲಿದ್ದೇನೆ ಹಾಗಾಗಿ ನಿಮಗೆ ದಟ್ಟ ಮಂಜು ಎಷ್ಟರ ಮಟ್ಟಿಗೆ ಆವರಿಸಿದೆ ಪ್ರದೇಶದಲ್ಲಿ ಅಂತ ನಾನು ನಿಮಗೆ ಬೇರೆ ಪ್ಲೇಸಿಂದ ತೋರಿಸ್ತಾ ಇದ್ದೇನೆ ಇಷ್ಟರ ಮಟ್ಟಿಗೆ ವಿಜಯ್ ನಿಮಗೆ ಆ ದೂರದ ಬೆಟ್ಟ ಕಾಣ್ತಾ ಇದೆ ಅಷ್ಟರ ಮಟ್ಟಿಗೆ ಸಂಪೂರ್ಣವಾಗಿ ಇಡೀ ಬೆಟ್ಟಕ್ಕೆ ಬೆಟ್ಟವೇ ಬ್ರಹ್ಮಗಿರಿ ಬೆಟ್ಟಕ್ಕೆ ಬೆಟ್ಟವೇ ಸಂಪೂರ್ಣವಾಗಿ ಈ ರೀತಿಯಾಗಿ ಏನು ದಟ್ಟ ಮಂಜಿನ ನಡುವೆ ತುಂಬಿದೆ ಈಗಾಗಿನೇ ಕಾರ್ಯಾಚರಣೆಗೆ ಸದಸ್ಯರುಗಳು ಅಂದರೆ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ತಂಡದ ಸದಸ್ಯರುಗಳು ಕಾರ್ಯಾಚರಣೆ ಇಳಿಯೋದಕ್ಕೆ ಸಾಧ್ಯ ಆಗ್ತಾ ಇದೆ ನಮ್ಮ ಪಕ್ಕ ಯಾರು ನಿಂತಿದ್ದಾರೆ ಕೂಡ ಮಟ್ಟಿಗೆ ಮಂಜು ಇದೆ ಹೀಗಾಗಿ ಕೇವಲ ಮೂಲಕವಾಗಿ ಮೂಲಕವಾಗಷ್ಟೇ ಈಗ ಕಾರ್ಯಾಚರಣೆ ಸಾಕ್ತಾ ಇದೆ ಈ ಎಲ್ಲ ಒಂದು ಮಾರುತಿ ಕಾರು ಮತ್ತು ಒಂದು ಮಾರುತಿ ವ್ಯಾನು ಮತ್ತು ಜೊತೆಗೆ ಕಾರು ಎರಡೂ ಕೂಡ ಮನೆ ಇದ್ದಂತ ಜಾಗದಿಂದ ನಲವತ್ತರಿಂದ ಐವತ್ತು ಅಡಿಯ ದೂರದಲ್ಲಿ ಸಿಕ್ಕ ಸಿಕ್ಕಿರುವಂತಹದ್ದು ಈಗ ಆ ಪ್ರದೇಶದಲ್ಲೇ ಮೃತದೇಹಗಳ ಹುಡುಕಾಟವೂ ಕೂಡ ಸಾಗಿದೆ ಒಂದು ವೇಳೆ ಮಣ್ಣಿನ ನಡುವೆ ಸಂಪೂರ್ಣವಾಗಿ ತೀರಾ ಆಳದಲ್ಲಿ ಅವುಗಳು ಊತು ಹೋಗಿದ್ರೆ ಇನ್ನೂ ಕೂಡ ಕಾರ್ಯಾಚರಣೆ ವಿಳಂಬವಾಗುವಂತಹದ್ದು ಸ್ಪಷ್ಟ ಕಾರ್ಯಾಚರಣೆ ಎಷ್ಟೇ ವಿಳಂಬ ಆದ್ರೂ ಕೂಡ ಅಂತಿಮವಾಗಿ ಬಾಡಿಗಳು ಅಲ್ಲಿದ್ದರೆ ಮಾತ್ರವೇ ನಮಗೆ ಎರಡು ದಿನ ಅಥವಾ ಮೂರು ದಿನಕ್ಕಾದರೂ ಕಾರ್ಯಾಚರಣೆ ಯಶಸ್ವಿ ಆಗ್ಬೋದು ಒಂದು ವೇಳೆ ಆ ಮೃತದೇಹಗಳು ನೀರಿನಲ್ಲಿ ಕೊಚ್ಚಿ ಹೋಗಿದ್ರೆ ಮಾತ್ರ ಮೃತದೇಹಗಳು ಸಿಗುವಂತಹದ್ದು ಬಹಳ ಕಷ್ಟ ವಿಜಯ್ ಓಕೆ ಥ್ಯಾಂಕ್ ಯು ಕೆಪಿ ನಾಗರಾಜ್